ಸ್ವಚ್ಛತೆ ಎನ್ನುವುದು ಒಂದು ದಿನಕ್ಕೆ ಸೀಮಿತವಾಗಬಾರದು. ಗಾಂಧೀಜಿ ಕಂಡ ಕನಸು ಸಾಕಾರಗೊಳ್ಳಬೇಕು. ಮಕ್ಕಳಲ್ಲಿ ಸ್ವಚ್ಛತೆ ಬರಬೇಕು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆಗೊಳಿಸಬೇಕು ಎಂದ ನಗರಸಭೆ ಅಧ್ಯಕ್ಷೆ ಪೂಜಾ. ಸ್ವಚ್ಛತೆ ಅನ್ನೋದು ಒಂದು ದಿನಕ್ಕೆ ಮಾತ್ರ ಸೀಮಿತ ಅಲ್ಲ. ಇವತ್ತು ಸ್ವಚ್ಛತೆ ದಿನ ಎಕ್ಸಾಂಪಲ್ ಆಗಿ ನಾವು ಆಚರಿಸ್ತೀವಿ. ಇದು ಪ್ರತಿ ದಿನ ಇರಬೇಕಾದಂಥದ್ದು. ಪ್ರತಿ ದಿನ ಅವರು ಪ್ರತಿ ಮನೆಯವರು ಅವರ ಸುತ್ತಮುತ್ತ ಸ್ವಚ್ಛವಾಗಿಟ್ಕೊಂಡ್ರೆ ಇಡೀ ನಗರ ತುಂಬ ಸ್ವಚ್ಛವಾಗಿರುತ್ತೆ. ಇವತ್ತಿಂದ ನಾವು ಒಂದು ಪ್ರಾಮಿಸ್ ಮಾಡೋಣ, ನಮ್ಮ ಸುತ್ತಮುತ್ತ ನಾವು ಮೊದಲು ಸ್ವಚ್ಛತೆಯಾಗಿ ಇಟ್ಕೊಳ್ಳೋಣ. ಶಿರಾನಗರದ ವಿವೇಕಾನಂದ ಕ್ರೀಡಾಂಗಣದಲ್ಲಿ ಗಾಂಧೀಜಿಯವರ ಜನ್ಮದಿನದ ಸ್ಮರಣಾರ್ಥವಾಗಿ ಸ್ವಚ್ಛ ಭಾರತ್ ದಿನವನ್ನಾಗಿ ಆಚರಿಸಲು ಮಾನ್ಯ ಪ್ರಧಾನಮಂತ್ರಿಗಳು ಕರೆ ನೀಡಿದ ಹಿನ್ನೆಲೆಯಲ್ಲಿ ಏಕ್ ತಾರೀಖ್ ಏಕ್ ಘಂಟಾ ಸ್ವಚ್ಛತಾ ಹೇ ಸೇವಾ ಎಂಬ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿದ ಶಿರಾ ನಗರಸಭೆ ಅಧ್ಯಕ್ಷೆ ಪೂಜಾ. ಒಂದು ಪಬ್ಲಿಕ್ ಆಫೀಸ್ ಕೂಡ ನೋಡಿ, ನಮ್ಮ ತಾಲೂಕು ಆಫೀಸ್ ಕೂಡ ಭೇಟಿ ಕೊಡಿ. ಎಲ್ಲ ಸ್ಟೇಜ್ ಪಕ್ಕದಲ್ಲೂ ಬುಕ್ಕ ಹುಟ್ಟಿರ್ತಾರೆ. ಅದನ್ನೆಲ್ಲ ಕಂಡು ಬಂದಾಗ ಮಕ್ಕಳು ಧೈರ್ಯವಾಗಿ ಅವ್ರಿಗೆ ಬೈದು ಬುದ್ಧಿ ಹೇಳಿ ಈ ಸ್ವಚ್ಛತಾ ಕಾರ್ಯಕ್ರಮನ ಒಂದು ಯಶಸ್ವಿ ಮಾಡಬೇಕು. ದೇಶ ಎಷ್ಟು ಸ್ವಚ್ಛವಾಗಿರುತ್ತೋ ಅದು ನಮ್ಮ ದೇಶದ ಎಲ್ಲರೂ ತುಂಬಾ ಖುಷಿಯಿಂದ ನಾವು ಇದರಲ್ಲಿ ಪಾಲ್ಗೊಳ್ತೀವಿ. ಎಲ್ಲಾ ಆಗಿರ್ಬೋದು, ನಿನ್ನೆ ಏನು ನಾನು 30 ತಾರೀಕು ಸೆಪ್ಟೆಂಬರ್ 30 ತಾರೀಕು ನಾನು ಕರೆ ಕೊಟ್ಟಿದ್ದೆ ಸಾರ್ವಜನಿಕರಿಗೂ ಹಾಗೂ ಕಾಲೇಜ್ ಸ್ಟೂಡೆಂಟ್ಸ್ಗೂ ಪ್ರಿನ್ಸಿಪಲ್ಸ್ಗೂ ಹಾಗೂ ಎಲ್ಲರಿಗೂ ನಾನು ಕರೆ ಕೊಟ್ಟಿದ್ದೆ ಸ್ವಚ್ಛತಾ ದಿನನ ನಾವೆಲ್ಲರೂ ಸೇರಿ ವಾಲಂಟಿಯರ್ಸ್ ಆಗಿ ಆಚರಿಸೋಣ ಅಂತ. ಇವತ್ತು ನನಗೆ ಖುಷಿಯಾಗಿದೆ. ಕಾಲೇಜ್ ಪ್ರಿನ್ಸಿಪಲ್ಸ್ ಕೇಳಿಸ್ಕೊಂಡಾಗ, ಬಿ ಯು ಅವ್ರಿಗೆ ಕೇಳ್ಕೊಂಡಾಗ ಎಲ್ಲರೂ ತುಂಬಾ ಖುಷಿಯಿಂದ ಮೇಡಮ್ ನಾವು ಇದರಲ್ಲಿ ಪಾಲ್ಗೊಳ್ತೀವಿ ಅಂತ. ಎಲ್ಲ ಕಾಲೇಜ್ ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಆಮೇಲೆ ಬಿ ಯು ಅವರು ಕಳಿಸ್ಕೊಟ್ಟಿರೋ ಅಂತ ಹೈಸ್ಕೂಲ್ ಮಕ್ಕಳಾಗಿರ್ಬೋದು ತುಂಬಾ ಖುಷಿಯಿಂದ ಭಾಗವಹಿಸಿದ್ದಾರೆ. ಆಮೇಲೆ ಇಲ್ಲಿರತಕ್ಕಂತ ಸಾರ್ವಜನಿಕರು, ಆಮೇಲೆ ನಮ್ಮ ಕೌನ್ಸಿಲರ್ಸು ಎಲ್ಲರೂ ಇದರಲ್ಲಿ ಖುಷಿಯಿಂದ ಭಾಗವಹಿಸಿದ್ದಾರೆ. ಸಾರ್ವಜನಿಕರಲ್ಲಿ ಮನವಿ ಮಾಡೋದೇನು ಅಂತಂದ್ರೆ, ಸಾರ್ವಜನಿಕರು ಕಸ ನಮ್ದಲ್ಲ, ಅದು ನಗರಸಭೆಯವರು ಅಷ್ಟೇ ಮಾಡೋದು ಅಂತ ಮಾಡಬಾರ್ದು. ದಯವಿಟ್ಟು ಇದು ಮನವಿ ಅಂತ ಸ್ವೀಕರಿಸಬೇಕು ಎಲ್ಲರೂ. ಎಲ್ಲರೂ ಕಸನ ಎಲ್ಲೆಂದ್ರಲ್ಲಿ ಎಸಿದೆ ಇರೋದನ್ನ ಫಸ್ಟು ಒಂದು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ತುಂಬ ಒಳ್ಳೇದು. ಆಮೇಲೆ ನಿಮ್ಮ ಮನೆ ಹತ್ರ ನಿಮ್ಮ ಮನೆಯಲ್ಲಿ ಬರೋ ಅಂತ ಕಸನ ಹಸಿ ಕಸ ಒಣ ಕಸ ಅಂತ ಹೇಳ್ಬಿಟ್ಟು ದಯವಿಟ್ಟು ವಿಂಗಡಣೆ ಮಾಡೋದನ್ನ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದನ್ನ ಬಂದು ನಮ್ಮ ನಗರಸಭೆ ಗಾಡಿಗಳಿಗೆ ಕೊಡಿ. ಏನೋ ಒಂದಿನ ಹೆಚ್ಚು ಕಮ್ಮಿ ಆದ್ರೆ ನಾವು ಅದನ್ನ ನಾವು ಸೆಟ್ರೇಟ್ ಮಾಡ್ಕೋತೀವಿ. ಆದ್ರೆ ದಯವಿಟ್ಟು ಕಸನ ಆಚೆ ಎಲ್ಲೂ ಎಸಿಬಿಡಿ. ಇದರಿಂದ ಒಂದು ದಿನ ಮನೆಯಲ್ಲಿ ನಿಮ್ ಮನೆಯಲ್ಲಿ ಕಸ ಅಲ್ಲಿ ಇಲ್ಲಿ ಬಿಸಾಡಿದ್ರೆ ಒಬ್ಬರೇ ಕ್ಲೀನ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೋ ಅದೇ ರೀತಿ ನಮಗೆ ಇಡೀ ನಗರನ ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಈಗ ನಮ್ಮ ಹತ್ರ ಇರೋ ಕಾರ್ಮಿಕರಿಂದ ನಾವು ಸ್ವಚ್ಛತೆ ಮಾಡ್ತಾ ಇದ್ದೀವಿ. ಅದರೊಳಗೆ ಇನ್ನೂ ಇಂಪ್ರೂವ್ ಮಾಡ್ಕೋತೀವಿ, ಇನ್ನೂ ಉತ್ತಮವಾದ ನಿರ್ವಹಣೆನ ಮಾಡ್ತೀವಿ. ಅದ್ರ ಜೊತೆಗೆ ಸಾರ್ವಜನಿಕರುಗಳಾದ ನೀವೂ ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಾವು ಉತ್ತಮವಾದ ಒಂದು ನಗರವನ್ನಾಗಿ ಒಂದು ಸ್ವಚ್ಛ ಶಿರಾ ಆಗಿ ಹೊರಹೊಮ್ಮ ಹೋಗ್ಬೋದು ಅಂತ ಹೇಳ್ತಾ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಸ್ವಚ್ಛತಾ ಆಂದೋಲನ ನಾವೇನು ಇಟ್ಕೊಂಡಿದ್ದೀವಿ ಇದು ವರ್ಷ ಪೂರ್ತಿ ಇರಬೇಕು ಅಂತ ನಾನು ಬಯಸ್ತೇನೆ. ನಿಜಕ್ಕೂ ಕೂಡ ಒಂದು ದಿವಸ ಇಲ್ಲ, ಗಾಂಧಿ ಜಯಂತಿ ದಿವಸ ಆಚರಣೆ ಮಾಡೋದ್ರಲ್ಲಿ ಅದು ಏನು ಅರ್ಥ ಇಲ್ಲ. ವರ್ಷ ಪೂರ್ತಿ ನಾವು ಯಾಕಂದರೆ ಇವತ್ತು ಮಕ್ಕಳು, ಇವಾಗ ನಮ್ಮ ಅರುಣ್ ಸರ್ ಹೇಳಿದ್ರು, ಮಕ್ಕಳು ಅವ್ರ ಮನೆಯಲ್ಲಿ ತಂದೆ ತಾಯಿಗಳಿಗೆ ಆ ಸ್ವಚ್ಛತೆ ಬಗ್ಗೆ ಮತ್ತು ಪಾದಚಾರಿಗಳಿಗೆ ಸ್ವಚ್ಛತೆ ಬಗ್ಗೆ ತಿಳಿಸಿದ್ರೆ ನಾವು ನಮ್ಮ ನಗರನ ಸ್ವಚ್ಛತವಾಗಿ ಇಟ್ಕೋಬೋದು. ದಯಮಾಡಿ ನಾನು ನಮ್ಮ ನಗರಸಭಾ ಸಿಬ್ಬಂದಿ ಮತ್ತು ನಾನು ನಮ್ಮ ಏನು ಆಡಳಿತ ಮಂಡಳಿ ಇದೆ ಅಧ್ಯಕ್ಷರಾಗ್ಬೋದು, ನಮ್ಮ ಸದಸ್ಯರಾಗ್ಬೋದು, ನಾವು ಆಗ್ಬೋದು, ನಾವೊಂದು ಇವತ್ತೇ ಒಂದು ಮಿಷನ್ ತೊಗೊಳ್ಳೋಣ. ನೆಕ್ಸ್ಟ್ ಇಯರ್ 2 ಅಕ್ಟೋಬರ್ ಒಳಗಡೆ ನಮ್ಮ ಶಿರಾ ನಗರನ ಆದಷ್ಟು ಸ್ವಚ್ಛತೆಯಾಗಿ ನಮ್ಮ ಜಿಲ್ಲೆನಲ್ಲಿ ಪ್ರಥಮ ಸ್ಥಾನ ತಗೊಳ್ಳೋದಕ್ಕೆ ನಾವು ಬಯಸೋಣ, ನಾವು ಕೈ ಜೋಡಿಸೋಣ ಅಂತೇಳಿ ಈ ಮೂಲಕ ನಾನು ಒಂದು ಮನವಿ ಮಾಡ್ಕೊಳ್ತೇನೆ. ಅಕ್ಟೋಬರ್ 1 ಮಾನ್ಯ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಸ್ವಚ್ಛತೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಸೂಚನೆ ಹೊರಡಿಸಿದ್ದಾರೆ. ಇದ್ರ ಉದ್ದೇಶ ಏನಪ್ಪ ಅಂತಂದ್ರೆ, ಬರೀ ಊರು ಸ್ವಚ್ಛ ಆಗೋದು ಒಂದು ಉದ್ದೇಶ ಅಲ್ಲ, ಮಕ್ಕಳೆಲ್ಲ ಜಾಗೃತಿ ಆಗಬೇಕು, ಪ್ರಜೆಗಳೆಲ್ಲ ಜಾಗೃತರಾಗಬೇಕು ಎಲ್ಲ ವಿಷಯದಲ್ಲೂ.
ಯಾವುದೇ ಒಂದು ದೇಶ ಉಂದರಬೇಕು ಅಂತಂದ್ರೆ ಒಬ್ಬ ನೇತನ ಕಡೆಯಿಂದ ಆಗ ಸಾಧ್ಯ ಇಲ್ಲ, ಒಬ್ಬ ಅಧಿಕಾರಿಗಳಿಂದ ಸಾಧ್ಯ ಇಲ್ಲ. ನಾವು ಸ್ವತಃ ಜಾಗೃತ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನ ಸ್ವಚ್ಛತೆ ಕಾರ್ಯಕ್ರಮದಿಂದ ಮುಗಿಯೋಕೆ ಶುರು ಮಾಡಿದ್ದಾರೆ. 365 ದಿವಸನೂ ಅದು ಸ್ವಚ್ಛತೆ ಆಗಿ ನಮ್ಮ ನಗರನ ನಾವೆಲ್ಲ ಎಲ್ಲರೂ ಸೇರಿ ಕಾಪಾಡ್ಕೊಳ್ಳೋಣ ಅಂತ ನಾನು ತಮ್ಮ ಮುಖಾಂತರ ನಾನು ಕಳಕಳಿಯ ಮನವಿ ಮಾಡ್ಕೋತೇನೆ. ನಾನು ಕೇಳ್ಕೊಳ್ಳೋದು ಏನಂದ್ರೆ, ಇದ್ರ ಬಗ್ಗೆ ಅರಿವು ಮೂಡಿಸಿ. ನಾವು ಮೊದಲಿಂದನೂ ನಾವು ಅದನ್ನ ಹೇಳೋದು, ಸುಮ್ಮನೆ ಒಂದಿನ ಬರೋದು ಹಿಂಗೆ ಕ್ಲೀನ್ ಮಾಡೋದು ಎಲ್ಲ ಇದು ಮಾಡಿ ಹೋದ್ರೆ ಇದರಿಂದ ಏನು ಪ್ರಯೋಜನ ಇಲ್ಲ. ಪ್ರತಿಯೊಬ್ಬರಿಗೆ ಇದಕ್ಕಿಂತ ಹೆಚ್ಚಾಗಿ ಅರಿವು ಮೂಡಿಸ್ಬೇಕು ಜನಗಳಲ್ಲಿ, ಮಕ್ಕಳಲ್ಲಿ. ಅರಿವು ಮೂಡಿಸಿದ್ರೆ ಮಾತ್ರನೇ ನಗರ ಸ್ವಚ್ಛ ಆಗೋದು. ಒಂದು ಕಾಲದಲ್ಲಿ ಶಿರಾ ನಗರ ಜಿಲ್ಲೆಯಲ್ಲೇ ಪ್ರಥಮ ಅಂತೇಳಿ ರಾಜ್ಯಮಟ್ಟದಲ್ಲಿ ನಮಗೆ ಪ್ರಶಸ್ತಿ ಸಿಕ್ಕಿದೆ. ಇವತ್ತು ಬಹುಶಃ ನನಗೆ ತಿಳಿದ ಮಟ್ಟಿಗೆ ಏನಾದರೂ ಇದಂದ್ರೆ ಜಿಲ್ಲೆಯಲ್ಲಿ ನಾವೇನೋ ಕೊನೆ ಸ್ಥಾನದಲ್ಲಿ ಇರ್ಬೋದು ಏನೋ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರುಗಳು, ನಗರಸಭೆ ಅಧಿಕಾರಿಗಳು, ಶಾಲಾ ಕಾಲೇಜು ಮಕ್ಕಳು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು.